ದೆಹಲಿಯ ಗಡಿಗಳಲ್ಲಿ ಕೃಷಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳದಂತೆ ಮಾಡಲು ದೆಹಲಿ ಪೊಲೀಸರು ರಸ್ತೆಗಳಿಗೆ ತಡೆಬೇಲಿಗಳನ್ನು ಹಾಗೂ ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆಗಳು ಆರೋಪಿಸಿವೆ. ಈಗಾಗಲೇ ಭದ್ರತಾ ಸಿಬ್ಬಂದಿಯನ್ನು ಹೆಚ್ಚಿಸುವುದು ಸೇರಿದಂತೆ ಇಂಟರ್ನೆಟ್ ಸೇವ್ ಸ್ಥಗಿತವನ್ನು ಮುಂದುವರಿಸಲಾಗಿದೆ. ನೀರಿನ ಟ್ಯಾಂಕರ್ಗಳು ರೈತರ ಪ್ರತಿಭಟನಾ ಜಾಗದತ್ತ ಹೋಗದಂತೆ ನೋಡಿಕೊಳ್ತಾ ಇವೆ. 2 ತಿಂಗಳಿನಿಂದ ಶಾಂತಿಯುತವಾಗಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಎಲ್ಲ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡುತ್ತಿದೆ. ಫೆಬ್ರವರಿ 1 ಸೋಮವಾರ ಸಾಮಾಜಿಕ ಮಾಧ್ಯಮದ ಪ್ರಮುಖ ಕೊಂಡಿಯಾಗಿರುವ ಹಲವರ ಟ್ವಿಟ್ಟರ್ ಖಾತೆಯನ್ನು ರದ್ದು ಮಾಡಲಾಗಿತ್ತು. ರಾಷ್ಟ್ರ ರಾಜಧಾನಿಯ ಸಿಂಗು, ಟಿಕ್ರಿ ಮತ್ತು ಗಾಜಿಪುರ ಗಡಿಗಳಲ್ಲಿ ದೆಹಲಿ ಪೊಲೀಸರು ಈ 3 ಸ್ಥಳಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ರೈತರ ಹೋರಾಟವನ್ನು ಮಾಧ್ಯಮದಲ್ಲಿ ಬಿತ್ತರಿಸದಂತೆ ನೋಡಿಕೊಳ್ಳಲಾಗುತ್ತಿದೆ. ಪ್ರತಿಭಟನಾ ಜಾಗಕ್ಕೆ ಪತ್ರಕರ್ತರ ವಾಹನ ಹೋಗದಂತೆ ಪತ್ರಕರ್ತರನ್ನು ತಡೆಯುತ್ತಿರುವ ಕ್ರಮವನ್ನು ವಿರೋಧಿಸಿ ಹಲವು ಪತ್ರಕರ್ತರು ಕೇಂದ್ರ ಮಾಧ್ಯಮ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ. ಸಿಂಗ್ ಗಡಿಯಲ್ಲಿ ಹರಿಯಾಣದೊಂದಿಗೆ ದೆಹಲಿಯನ್ನು ಸಂಪರ್ಕಿಸುವ ಮುಖ್ಯ ಹೆದ್ದಾರಿಯಲ್ಲಿ ಪೊಲೀಸರು 4 ಲೇಯರ್ಡ್ ಬ್ಯಾರಿಕೇಡ್ ಅಳವಡಿಸಿದ್ದರಿಂದ ಜನರು ಮತ್ತು ಸರಬರಾಜುಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಹೋಗುವ ರಸ್ತೆಗಳಲ್ಲಿ ಅನೇಕ ಕಂದಕಗಳನ್ನು ಅಗೆದು ಹಾಕಲಾಗಿದೆ. This is how democracy functions. You are seeing the dance of Indian democracy live from Singhu border. So Indian democracy has started functioning. ಕಾಯ್ದೆಯಲ್ಲಿ ಅಪಾಯಕಾರಿ ಅಂಶಗಳು ಇಲ್ಲ ಎನ್ನುವುದಾದರೆ ಯಾಕೆ ಈ ರೀತಿ ಅಡೆತಡೆ ಮಾಡುತ್ತಿದ್ದೀರಿ? ಮೋದಿ ಶಾ ಯಾಕೆ ಕಾಯ್ದೆ ರದ್ದುಪಡಿಸುವ ಮಾತು ಆಡುತ್ತಿಲ್ಲ? ಈ ರೀತಿ ಸಾರ್ವಜನಿಕ ಜಾಗಗಳಲ್ಲಿ ತಡೆಗೋಡೆ ನಿರ್ಮಿಸುವುದು ಅಗೆಯುವುದು ಕಾನೂನು ಬಾಹಿರ ಅಲ್ವೇ? ನಮ್ಮ ರೈತರು ಕಲ್ಲುಗಳಿರುವ ಜಾಗವನ್ನು ಉಳಿಮೆಗಾಗಿ ಹದ ಮಾಡುತ್ತಿರುವಾಗಿ ಇನ್ನೂ ಮೋದಿ ನಿರ್ಮಿತ ಕಾಂಕ್ರೀಟ್ ಗೋಡೆಗಳನ್ನು ಛಿದ್ರಿಸುವುದು ಕ್ಷಣದ ಕೆಲಸ. ಈ ರೀತಿಯ ಅನಾಗರಿಕ ಕ್ರೂರಿ ಕೆಲಸಗಳನ್ನು ಬಿಟ್ಟು ಅಧಿವೇಶನದಲ್ಲಿ ಕೃಷಿ ಕಾಯ್ದೆಯನ್ನು ರದ್ದುಗೊಳಿಸಿ ಎಂದು AIKS ರಾಷ್ಟ್ರೀಯ ಕಾರ್ಯದರ್ಶಿ ಹನನ್ ಮುಲ್ಲಾ ತಿಳಿಸಿದ್ದಾರೆ. ಹರಿದು ಬರುತ್ತಿರುವ ಜನಸಾಗರ. ಕೇಂದ್ರದ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ದಿಲ್ಲಿಯ ಗಡಿಭಾಗದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ ಮಂಗಳವಾರಕ್ಕೆ 69ನೇ ದಿನಕ್ಕೆ ಪ್ರವೇಶಿಸುತ್ತಿದೆ. ಕಳೆದ ಕೆಲ ದಿನಗಳಿಂದ ಮತ್ತಷ್ಟು ರೈತರು ಪ್ರತಿಭಟನೆಗೆ ಕೈಜೋಡಿಸಿರುವುದರಿಂದ ರೈತರ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ದಿಲ್ಲಿ ಹೊರವಲಯದ ಸಿಂಗು, ಗಾಜಿಪುರ ಮತ್ತು ಟಿಕ್ರಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ರಾಜ್ಯಗಳಿಂದ ಕಳೆದ 4 ದಿನಗಳಿಂದ ಭಾರೀ ಸಂಖ್ಯೆಯಲ್ಲಿ ರೈತರು ಬಂದು ಸೇರುತ್ತಿದ್ದಾರೆ. கர்நாடகத்தின் சார்பிலும் தென்னிந்திய விவசாயிகள் சார்பிலும் என்னுடைய அன்பையும் பேராதரவையும் தெரிவித்துக் கொள்கிறேன். ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.